ಒಂದು ಸಾವಿರ ವೀರಪ್ಪನ ಉಪವಾಸ ಎತ್ಕೊಳ್ಳಿ. ನನ್ನ ದೃಷ್ಟಿಯಲ್ಲಿ ವೀರಪ್ಪನ್ ಅಷ್ಟು ಟ್ಯಾಲೆಂಟ್ ಆಗಂದಿಲ್ಲ, ಟ್ಯಾಲೆಂಟೇ ಇಲ್ಲಂದಿಲ್ಲ, ಆದ್ರೆ ಸೇತುಕುಳಿ ಅಂತ ವ್ಯಕ್ತಿಯೇ ನಾನು ಇವತ್ತಿನವರೆಗೆ ನೋಡಿಲ್ಲ. ವೀರಪ್ಪನ್ ಸೇತುಕುಳಿ ಅವರ ಒಡನಾಟ ಹೆಂಗಿತ್ತಂದ್ರೆ, ಒಂದು ಅಕಸ್ಮಾತ್ ಸೇತುಕುಳಿ ಸತ್ತೋಗಿದ್ದಾರೆ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಕಾಡಲ್ಲಿ ಪ್ರಾಣಿಗಳು ಹೊಡಿತು ಏನಾದ್ರು ಆಯಿತು, ವೀರಪ್ಪನ ಬದುಕ್ಬಿಡೋರು. ವೀರಪ್ಪನ ಸತ್ತೋಗಿದ್ದಾರೆ, ಒಂದು ಸೆಕೆಂಡ್ ಕೂಡ ಸೇತುಕುಳಿ ಬದುಕಿಲ್ಲ. ಕೈ ಕಟ್ಟಿ ನಮ್ಮೂರಲ್ಲಿ ಹಂಗೆ ಒಬ್ರು ಸಾಂದಪ್ಪನ ದೇಲಿ ಅವ್ರ ಹೆಸರು, ಒಡತ ಅಂದ್ರೆ ಒಡತ ಲಾರಿಲಿ ಕಟ್ಟುಬಿಟ್ರು, ಈ ಕಡೆ ಎರಡು ಜನ ಹೊಡ್ಕೊಂಡು ಹೋಗ್ತಾರೆ, ಲಾರಿಲಿ ಕೈ ಕಟ್ಬಿಟ್ಟಿದ್ದಾರೆ, ಲಾರಿ ಬ್ಯಾಕ್ ಸೈಡ್ ಕಟ್ಟಿದ್ದಾರೆ, ಎರಡು ಮೂರು ಜನ ಪೊಲೀಸ್ನವರು ದೊಣ್ಣೆ ತಗೊಂಡು ಒಡೆತಾ ಊರೊಳಗೆ ಮೆರವಣಿಗೆ ಮಾಡ್ತಾರೆ. ನಾವು ಒಬ್ರು ಶೂಟ್ ಮಾಡಬೇಕಿದೆ, ಮತ್ತೆ ಎರಡು ಕೆಲಸ ಹೇಳಿದ್ರು ನನಗೆ, ಒಬ್ಬರಿಗೆ ಸಾಯಿಸ್ಬೇಕು, ಅವನನ್ನು ಬಿಡೋದಿಲ್ಲ, ಅವ್ರ ಹೆಸರು ಮೋಹನ್ ನವಾಸ್ ಅಂತ, ಒಂದ್ಸತಿ ಹೊಡೆದು ಅವರು ಬಚಾವಾಗಿದ್ದಾರೆ, ಇನ್ನೊಂದ್ಸತಿ ಹೊಡಿಬೇಕು ಅವ್ರಿಗೆ. ಒಂದು ಅಲ್ಲಿ ಒಂದು 34 ಜನ ಬಂದರು, ಒಂದು ಹುಣಸೆ ಮರದ ಕಡೆಯಲ್ಲಿ ಕೂತ್ಕೊಂಡಿದ್ವಿ, ಬಂದರು. ಒಂದು ಅಜ್ಜ ಹೇಳ್ದ, ಯಾಕೆ ಬಂದಿದ್ದಿ ಎಂದು ಕೇಳ್ದ, ಇಲ್ಲ ಅಜ್ಜ ಈ ಕಡೆ ಬಂದು ಹಂಗೆ ನಿಮ್ಗೆ ನೋಡ್ಕೊಂಡು ಹೋಗಮ್ಮ ಅಂತೇಳಿ. ಹಾಂ ನೋಡಾಯ್ತಲ್ಲ, ಹೊರಡಿ ಹಿಂದೆ ಹೇಳಿದ್ರು, ಇಲ್ಲ ಸ್ವಲ್ಪ ರೇಷನ್ ಬೇಕಿತ್ತಂದು, ರೇಷನ್ ನಿಮ್ಗೆ ಕೊಡಲ್ಲ, ನಿಮ್ಗೆ ಕೊಡಲ್ಲ ಅಂತ ಹೇಳ್ದ ಅಜ್ಜ. ಹಂಗೆ ಮಾತಾಡ್ದ, ನಿಮ್ಗೆ ಕೊಡಲ್ಲ, ನೀವು ಅವ್ನಿಗೆ ಹೊಡೆದು ಸಾಯಿಸಿ, ಮೊಮ್ಮಗನ ಸಾಯಿಸಿದಾನೆ. ಕೊಟ್ಟಿಲ್ಲ ವೀರಪ್ಪನ, ಸುಮ್ಮನೆ ಎದ್ದು ಬಂದರು ಆ ಊರಿಂದ ಹಿಡ್ಕೊಂಡು ಕೈ ಕಟ್ಟಿ ಕರ್ಕೊಂಡು ಹೋದ್ರು ಅಲ್ಲಿ ಕ್ಯಾಂಪ್ಗೆ, ಅವ್ರ ಕ್ಯಾಂಪ್ಗೆ. ನಾನು ಫಸ್ಟ್ ಇವ್ರು ಹಿಡ್ಕೊಂಡು ನಾನು ಎದ್ಕೋಬಿಟ್ಟೆ, ಇವರು ಏನೋ ಪೊಲೀಸ್ ಇರಬೇಕು, ಯಾಕಂದ್ರೆ ಅಷ್ಟು ಫ್ರೆಶ್ ಆಗಿದ್ದಾರೆ, ಇದೆ ಕುಂಕುಮ ಇಟ್ಟಿದ್ದಾರೆ, ಫ್ರೆಶ್ ಆಗಿದ್ದಾರೆ ಅಷ್ಟು ಕಾಡೊಳಗೆ. ಆಮೇಲೆ ಏನೋ ನಾವು ಕ್ಯಾಂಪ್ ಪೊಲೀಸಲ್ಲಿ ಸಿಕ್ಕಾಕೊಂಡಿದ್ವಿ, ಯಾಕಂದ್ರೆ ಎದ್ಕೊಂಡು ನಾನು ಹೋದೆ, ಕೈ ಕಟ್ಬಿಟ್ರು. ಕೈ ಕಟ್ಟಿ ಕರ್ಕೊಂಡು ಹೋದ್ರೆ ಅಲ್ಲಿ ಹೋದ್ರೆ ಕ್ಯಾಂಪ್ ಟೆಂಟ್ ಒಳಗಿಂದ ಹಂಗೆ ಬಂದರು, ಮನಸ್ಸು ಹಂಗೆ ಮೀಸ ಹಿಂಗೆ ಮಾಡ್ಕೊಂಡು ಹಂಗೆ ಹೊರಗಡೆ ಬಂದರು. ಆಗ ನಾನು ನೋಡಿದೆ, ಓ ಇದು ವೀರಪ್ಪನ್ ಹಾಗಂದಲ್ಲಿ, ಆಗ ನಾನು ಮೊಟ್ಟ ಮೊದಲ ಬಾರಿಗೆ ಬಂದೆ. ಆದರೆ ನಾನು ವೀರಪ್ಪನ್ ನೋಡೋಕ್ಕೆ ಮುಂಚೆಯೇ ವೀರಪ್ಪನ ಬಗ್ಗೆ ನನಗೊಂದು ಪ್ರೇಮಿತ್ತು. ವೀರಪ್ಪನ್ ಒಬ್ಬ ಮಾಯಾವಿ, ಅವನು ಸಿಕ್ಕಾಪಟ್ಟೆ ಹಣ ಇಟ್ಟಿದ್ದಾನೆ, ಯಾರು ನೋಡಿದ್ರು ಕೊಂದು ಬಿಡ್ತಾನೆ, ಅವನೊಬ್ಬ ರಕ್ತ ಕುಡುಗ, ಅವನು ರಕ್ತ ಕಾಟೆ ಇರ್ತಾರೆ ಅವನು, ಈ ಥರ ಎಲ್ಲ ಪೇಪರಲ್ಲಿ ಬರ್ತಲ್ಲ, ನರಗಂತಕ ಹಿಂಗೆಲ್ಲ ಇತ್ತು, ಕಾಡುಗಳ ಏನೇನು ಕಲ್ಪನೆ ಇತ್ತು, ಹೆದರಿಕೆ ಇತ್ತು. ಆಹಾ ನಾವು ಎಲ್ಲೇ ಬಂದು ಸಿಗೋ, ಮೊಸಳೆ ಹತ್ರ ಬಂದು ಸಿಗಾಕೊಂಡಿರಲ್ಲ ಹಾಗಂತ. ನಾವು ಚೆನ್ನಲ್ಲಿ ಹಿಂಗೆ ಮಾತಾಡಿದ್ರು ಕೂಡ, ವೀರಪ್ಪನ ಜೊತೆಗೆ ಹೋಗ್ಬೇಕು ಹಂಗೆ ಮಾತಾಡ್ಕೊಡೋ, ಅವ್ರು ನೋಡುವಾಗ ನಾವು ಸ್ವಲ್ಪ ಹೆದರಿಕೆ ಆಯಿತು. ಆದರೆ ನಾನು ಅವ್ರ ಹತ್ರ ಹೋದ ಕೂಡ, ಏಯ್ ಯಾಕಪ್ಪ ಹುಡುಗರು ಕೈ ಕಟ್ಟಿದ್ದೀರಾ, ಕೈ ಬಿಚ್ಚಿರಿ ಹಾಗಂದ್ರು. ಆಮೇಲೆ ಕೈ ಬಿಚ್ಚಿ ನಮ್ಮ ಊರ ಹೆಸರು ಹೇಳ್ದೆ, ಏ ಬಿಡಿ ಆ ಊರೆಲ್ಲ ನಮ್ಗೆ ಅಗೇನ್ಸ್ಟ್ ಆಗಿ ಬರಲ್ಲ ಬಿಡಿ ಹಾಗಂದೇಳಿ ಕೂರಿಸ್ಕೊಂಡು ಮಾತಾಡೋಕೆ ಶುರು ಮಾಡಿದೆ. ಅವ್ರು 1 ಅವರ್ ಮಾತಾಡಿದೆ ಅವ್ರ ಹತ್ರ, ಅವ್ರು 1 ಅವರ್ ಫಸ್ಟ್ ಕೂತ್ಕೊಂಡು ಅವ್ರ ಹತ್ರ ಹಾಗೆ ಮಾತಾಡೋಕೆ ಶುರು ಮಾಡಿದೆ. ಈ ಪತ್ರಿಕೆಯಲ್ಲೆಲ್ಲ ಓದಿದ್ದೀನಲ್ಲ, ಆ ಫ್ರೇಮ್ ಯಾವುದಿಲ್ಲ. ನಾನು ಯಾವ್ಯಾವ ಮೌಲ್ಯಗಳೆಲ್ಲ ಈ ಪೊಲೀಸಿನ ಹತ್ರ ಇರಬೇಕನ್ನ ನಾನು ಬಯಸಿದ್ದೀನೋ ಅದೆಲ್ಲ ಒಬ್ಬ ಕಲ್ಲ ಕೊಳಗಾರನ್ನ ಅವ್ರ ಹತ್ರ ಇದೆ, ವೀರಪ್ಪನ ಹತ್ರ ಇದೆ. ಈಗ ನಾನು ಫಸ್ಟ್ ಅವ್ರ ಹತ್ರ ಶುರು ಮಾಡಿದೆ, ಯಾಕೆ ನೀವು ಕಾಡಿಗೆ ಬಂದಿರಿ ಅಂತ ಕೇಳಿದೆ. ಅವರು ಊರಿನ ವಿಚಾರದಿಂದ ಎಲ್ಲಕ್ಕೆ ಶುರು ಮಾಡಿದ್ರು. ನನಗೆ ಏನು ನನ್ನ ನೋಡಿದ ಕೂಡ ಯಾರ ಹತ್ರ ಹಂಗೆ ಮಾತಾಡೋದಿಲ್ಲ ಅವರು, ನಾನಿರುವಾಗಲಿಂದ ನೋಡಿದ್ದೀನಿ, ಯಾರ ಹತ್ರ ಅಷ್ಟು ಓಪನ್ ಆಗೋದಿಲ್ಲ. ಆದರೆ ನಾನು ಹೋಗಿ ಸ್ವಲ್ಪ ಹಂಗೆ ಮಾತಾಡ್ತಾ, ಊಟ ಕೊಟ್ಟರು, ಊಟ ಮಾಡ್ತಾ ಹಂಗೆ ಮಾತಾಡ್ತಾ ನನ್ನ ಹತ್ರ ಭಾಳ ಕ್ಲೋಸ್ ಆದರು. ಹಾಗೆ ಅವ್ರ ಊರಿನ ಪರಿಸ್ಥಿತಿ ಡಿಫ್ರೆನ್ಸ್, ನಾನು ಸಣ್ಣ ಹುಡುಗ, ನನಗೇನಾಗ 17 ವಯಸ್ಸು, ಆದರೆ ನನಗೆ ಭಾಳ ಅವ್ರಿಗೆ ಆಗ ಎಷ್ಟು 47-48 ಮೇಲೆ ಇರಬೇಕು. ನನಗೆ 17 ವರ್ಷ, ನಾನು ಅವ್ರು ಭೇಟಿಯಾಗೋ 17 ವರ್ಷ, ನನಗೆ ಕೈಲಿ ತುಪ್ಪಾಕಿದೆ ವೆಪನ್ಸ್ ಇದೆ ಅಂದ್ರಕ್ಕಾಗಿ ಎದುರಿಸೋದು ಅಥವಾ ಹಂಗೇನಿಲ್ಲ, ಈಕ್ವಾಲಿಟಿ ಬಂದರೆ ಅದೇ ಅವ್ರು ಮಾಡೋ ಊಟದಲ್ಲಿ ನಮ್ಗೆ ಕೊಟ್ಟರು, ನಾವು ಕೂತ್ಕೊಂಡು ಊಟ ಮಾಡ್ದೆ, ನಮ್ಮ ಹತ್ರ ಯಾಕೆ ಬಂದು ನಾನು ಕೇಳಿದ್ರೆ ಪ್ರಶ್ನೆಗಳ ಥರ ಉತ್ತರ ಕೊಡೋಕೆ ಶುರು ಮಾಡಿದ್ರು, ಯಾಕೆ ನೀವು ಕಾಡಿಗೆ ಬಂದಿರಿ, ಯಾಕೆ ಜನ ಸಾಯಿಸ್ತೀರಿ, ಕಂದದ ಮರ ಯಾಕೆ ಗಡಿತೀರಿ ಅಂತ, ಇದಕ್ಕೆಲ್ಲ ಸ್ವಲ್ಪ ಉತ್ತರ ಕೊಡೋಕೆ ಬಂದರು. ನನಗೆ ಅವ್ರ ಮೇಲೆ ಇದ್ದ ಒಂದು ಹೆದರಿಕೆ ಆಗಿ ಇದಾಯಿತು, ಕಡಿಮೆ ಆಯಿತು, ಫ್ರೆಂಡ್ಲಿ ಆಗ್ತಾ ಹೋದ. ಆಮೇಲೆ ಮಾತಾಡ್ತಾ ನಾನು ಏನೇನೆಲ್ಲ ಪೊಲೀಸಿನ ಹತ್ರ ಯಾವ್ಯಾವ ಮೌಲ್ಯಗಳು ಇರಬೇಕು, ಅವ್ರಿಗೆ ಜನರಕ್ಕೆ ಎಷ್ಟು ಮಟ್ಟಿಗೆ ಒಡನಾಟ ಇರಬೇಕೆಂದು ಹೇಳಿ ಬಯಸಿದನೋ ಅದು ವೀರಪ್ಪನ ಹತ್ರ ಇತ್ತು. ವೀರಪ್ಪನಕ್ಕೊಂದು ಒಂದು ಮೌಲ್ಯ ಇತ್ತಲ್ಲ ಮೀಡಿಯಾಗ, ಇದೆಲ್ಲ ಪೊಲೀಸಿನವ್ರ ಹತ್ರ ಇತ್ತು. ಈಗ ಇದು ನನಗೆ ಗೊಂದಲ ಶುರು ಮಾಡಿತ್ತು. ಹಾಗೆ ನಾನು ಏನು ಮಾಡಬೇಕು, ವೀರಪ್ಪನ ಹತ್ರ ಹೋಗ್ಬೇಕು. ಹಂಗೆ ಅವರು ಕರೆದ್ರು ನನಗೆ, ನೀವು ಬರ್ತೀರಾ ನಮ್ಮ ಜೊತೆಗೆ ಅಂತ. ಹಂಗೆ ನಾನು ಖುಷಿಯಾಗ್ಬಿಟ್ಟೆ, ನಾನು ರೋಗಿ ಬಯಸಿದ್ರೆ ಅದೇ ವೈದ್ಯ ಹಂಗೆ ಅಂದೇಳಿ ಹಂಗೆ ಹೋದೆ ಅವ್ರ ಜೊತೆಗೆ. ತಲೆಯಲ್ಲಿ ಅಜ್ಜನ ಇನ್ಸಿಡೆಂಟ್ ಇತ್ತು, ನಮ್ಮ ಊರಲ್ಲಿ ಮಾಡಿರೋ ದೌರ್ಜನ್ಯಗಳಿತ್ತು, ಶಾಲೆ ತೊಂದರೆಗಳಿತ್ತು, ಬೇರೆ ಬೇರೆ ಜನ ಇಟ್ಕೊಂಡು ಹೊಡೆದಿರೋದು, ಕೈ ಕಟ್ಟಿ ನಮ್ಮ ಊರಲ್ಲಿ ಹಂಗೆ ಒಬ್ರು ಸಾಂದಪ್ಪನ ದೇಲಿ ಅವ್ರ ಹೆಸರು, ಒಡತ ಅಂದ್ರೆ ಒಡತ ಲಾರಿಲಿ ಕಟ್ಟುಬಿಟ್ರು, ಈ ಕಡೆ ಎರಡು ಜನ ಹೊಡ್ಕೊಂಡು ಹೋಗ್ತಾರೆ, ಲಾರಿಲಿ ಕೈ ಕಟ್ಬಿಟ್ಟಿದ್ದಾರೆ, ಲಾರಿ ಬ್ಯಾಕ್ ಸೈಡ್ ಕಟ್ಟಿದ್ದಾರೆ, 2-3 ಜನ ಪೊಲೀಸ್ನವರು ದೊಣ್ಣೆ ತಗೊಂಡು ಒಡೆತಾ ಊರೊಳಗೆ ಮೆರವಣಿಗೆ ಮಾಡ್ತಾರೆ. ಅವರು ಕಾಡೊಳಗೆ ಮರಕೆರ ಕಡಿಯಕ್ಕೆ ಹೋಗೋರು, ಇವ್ರಿಗೆ ಮಾಹಿತಿ ಗೊತ್ತಿದೆ ಅಂತ, ಯಾವನೋ ಹೇಳಿದಾನೆ, ಗೊತ್ತಿದ್ರೋ ಗೊತ್ತಿಲ್ಲೋ ನನಗೆ ಗೊತ್ತಿಲ್ಲ, ಅದು ಮೋಸ್ಟ್ಲಿ ಅವ್ರಿಗೆ ಗೊತ್ತಿರೋಕೆ ಸಾಧ್ಯವಿಲ್ಲ. ಅವ್ರ ಕಾಲವೆಲ್ಲ ಹೆಂಗೆ ಅಂದರೆ, ನಾನು ಅದೆಲ್ಲ ಅನಲೈಸ್ ಮಾಡಿದೆ, ಅವರು ಒಡೆದಿರೋ ಕಾಲದಲ್ಲ ವೀರಪ್ಪನ್ ವಾಳಂಗುಳಿ ಬಿಟ್ಟು ಎಲ್ಲಿ ಹೋಗಿಲ್ಲ, ಅವ್ರ ವಾಳಂಗುಳಿಯೇ ಟೆಂಟ್, ಸಿಂಗಾಪುರ ವಾಳಂಗುಳಿ ಅಲ್ಲಿಯೇ ಅವರು, ಬೇರೆ ಯಾವ ಕಡೆ ಹೋಗಿಲ್ಲ ಅವರು. ಇವ್ರಿಗೆ ವಾಳಂಗುಳಿ ಹೋಗ್ಬೇಕಂತ ಅವಶ್ಯಕತೆ ಇಲ್ಲ, ಅವ್ರು ನಮ್ಮೂರು ಫಾರೆಸ್ಟಲ್ಲಿ ಕಳಪೆ ಗಳಪೆ ಈ ನೇಗಿಲು ಇದೆಲ್ಲ ಕಡಿಯಕ್ಕೆ ಹೋಗೋರು, ಒಂದು 70 ಕಿಲೋಮೀಟರ್ 75 ಕಿಲೋಮೀಟರ್ ಆಗುತ್ತೆ. ಆದರೆ ಅವ್ರಿಗೆ ಹೊಡೆದ್ರು, ಹೊಡೆದು ಅವ್ರು ಹೊಡ್ತಾ ತಿಂದು ಸತ್ತೋದ್ರು.
ಒಂದು 4-5 ವರ್ಷ ಬಿಟ್ಟು ಸತ್ತೇ ಹೋದ್ರು ಅವರು. ಇದೆಲ್ಲ ನನ್ನ ಅವ್ರ ಮೇಲೆ ಸೇಡಿತ್ತು. ಹಾಗೆ ಹಂಗೆ ಹೋಯ್ ವೀರಪ್ಪನ ಹತ್ರ ನಾನು ಸೇರಿಕೊಂಡೆ ಸರ್. ಅದರಿಂದ ನಾನು ಅವ್ರ ಜೊತೆ 3 ವರ್ಷ ಇದ್ದೆ. ಸೇರ್ಕೊಂಡೆ ಅಂತ ಹೇಳ್ಬಿಟ್ಟು ಫಸ್ಟ್ ಡೇ ಮನೆಯಿಂದ ಹೊರಟೋದ್ರ ಹೋಗೇ ಬಿಟ್ಟು ಅಷ್ಟೇ. ನಮ್ಮ ಮನೆಗೆ ಗೊತ್ತಿಲ್ಲ, ಯಾರು ಗೊತ್ತಿಲ್ಲ. ನಮ್ಮ ಮನೆಯೆಲ್ಲ ಹೋಗಿ ಪೊಲೀಸ್ ಸ್ಟೇಷನ್ ಕೇಸ್ ಕೊಟ್ಟಾರೆ, ಹುಡುಗರು ಎಲ್ಲಿ ಕಾಡ್ಕೆ ಹೋದ್ರು ಏನಾದ್ರೂ ಗೊತ್ತಿಲ್ಲ ಅಂತೇಳಿ ಕೇಸ್ ಕೊಟ್ಟಾರೆ. ಕೇಸ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್, ನಾನು ಒಂದು ಫ್ಯಾಂಟ್ ಒಂದು ಸೆಟ್ ಹಾಕಿದೆ ಅಷ್ಟೇ. ಏನು ಡ್ರೆಸ್ ಇಲ್ಲ. ನಮ್ಮ ಜೊತೆಗೆ ಬರ್ತೀರಾ ಅಂತ ಕೇಳಿದ್ರು. ಹ್ಞೂ ಬರ್ತೀವಿ ಅಂದೆ. ಯಾಕೆ ಏನು ಎಲ್ಲಿ ಏನಂದ್ರೆ ಅವ್ರೇನು ಹೇಳಿದ್ರು, ನಾವು ಒಬ್ರು ಶೂಟ್ ಮಾಡಬೇಕಿದೆ ಮತ್ತು ಎರಡು ಕೆಲಸ ಹೇಳಿದ್ರು ನನಗೆ. ಒಬ್ರಿಗೆ ಸಹಿಸ್ಬೇಕು, ಅವನನ್ನು ಬಿಡೋದಿಲ್ಲ. ಅವ್ರ ಹೆಸರು ಮೋಹನ್ ನವಾಸ್ ಅಂತ. ಒಂದು ಸತಿ ಹೊಡೆದು ಅವರು ಬಚಾವಾಗಿದ್ದಾರೆ, ಇನ್ನೊಂದು ಸತಿ ಹೊಡಿಬೇಕು ಅವರಿಗೆ. ಅವ್ರನ್ನ ಹೆಂಗಿನಲ್ಲಿ ಮುಗಿಸ್ಬೇಕು, ಇನ್ನೊಂದು ನಾವು ಸರೆಂಡರ್ ಆಗ್ತೀವಿ. ಅದಕ್ಕೆ ಮಾತುಕತೆ ನಡೆಸ್ತೀವಿ ಸರ್ಕಾರದ ಜೊತೆಗೆ. ಆ ಕ್ಯಾಸೆಟ್ ಎಲ್ಲ ತಂದು ತಗೊಂಡೋಗಿ ನೀವು ಪೋಸ್ಟ್ ಮಾಡಬೇಕು, ಹೊರಗಡೆ ಹೋಗಿ ಪೋಸ್ಟ್ ಮಾಡಬೇಕು. ಈಗ ನಮ್ಮ ಹತ್ರ ಇರೋರು ಎಲ್ಲರೂ ಕೂಡ ಫೋಟೋ ಮೀಡಿಯಾದಲ್ಲಿ ಬಂದಿದೆ, ಅವ್ರು ಹೊರಟ ಹೋಗೋಕ್ಕಾಗಲ್ಲ, ಗುರುತಾಗುತ್ತೆ ಹಂಗಂದೇಳಿ ಕರೆದ್ರು. ಆಯ್ತು ಅಂದೇಳಿ ಖುಷಿಯಾಗಿ ಮೋಹನ್ ನವಾಜ್ ಹೊಡಿಬೇಕಂತ. ಹೌದು, ಯಾಕಂದ್ರೆ ನಾನು ಇರೋ ಸಮಯವರೆಗೆ ಅವ್ರ ಬಗ್ಗೆ ನೆನೆಸ್ಕೊಂಡ್ರೆ ಅವರು ನಿದ್ದೆ ಮಾಡಲ್ಲ. ಹಂಗೆ ಅಲ್ಲಿ ಕಿರ್ಚ್ಕೊಂಡು ಇದು ಮಾಡೋರು, ನಾನು ಹೆಂಗೆ ಮಾಡಿ ಸಹಿಸ್ಬೇಕು ಅಂತ ಹಂಗೆ ಮಾತಾಡೋರು ಮೋಹನ್ ನವಾಜ್. ನಾನಂತ ಅವ್ರು ನೋಡಿಲ್ಲ ನಾನು. ಆದರೆ ಸುಮಾರು ಜನ ಹಳ್ಳಿ ಜನ ಕೂಡ ಅವ್ರ ಬಗ್ಗೆ ಸಿಕ್ಕಾಪಟ್ಟು ದೂರ ಹೇಳಿದ್ದಾರೆ. ಒಂದು ಹಳ್ಳಿಯಲ್ಲಿ ವೀರಪ್ಪನ ಹೋಗಿ ರೇಷನ್ ಕೇಳಿದ್ರು, ನೀನು ಗಡೌಟ್ ಅಂತ ಹೇಳಿದ್ರು. ಆ ಊರಲ್ಲ ಊರವ್ರು ನಿನಗೆ ಯಾವುದೇ ಕಾರಣ ಕೊಡಲ್ಲ, ನೀನು ಅವ್ನು ಸಹಿಸಿ ಸಹಿಸ್ಬಿಟ್ಟು ಬಾ, ನಾನು ಕೊಡ್ತೀನಿ. ಮೋಹನ್ ನವಾಜ್ ಸಹಿಸ್ಬಿಟ್ಟು ಬನ್ನಿ ಅಂತೇಳಿ ಒಂದು ಹಳ್ಳಿಯವರೇ ಹೇಳಿದ್ರು. ಒಂದು ಹಳ್ಳಿಯವರು ಒಂದು 34 ಜನ ಬಂದರು. ಒಂದು ಹುಣಸೆ ಮರದ ಕಡೆಯಲ್ಲಿ ಕೂತ್ಕೊಂಡಿದ್ವಿ. ಬಂದರು, ಒಂದು ಅಜ್ಜ ಹೇಳ್ದ, ಯಾಕೆ ಬಂದಿದ್ದಿ ಅಂತ ಕೇಳ್ದ. ಇಲ್ಲ ಅಜ್ಜ, ಈ ಕಡೆ ಬಂದು ಹಂಗೆ ನಿಮ್ಗೆ ನೋಡ್ಕೊಂಡು ಹೋಗಮ್ಮ ಅಂತೇಳಿ. ಹಾಂ ನೋಡಾಯ್ತಲ್ಲ, ಹೊರಡಿ ಹಿಂದೆ ಹೇಳಿದ್ರು. ಇಲ್ಲ ಸ್ವಲ್ಪ ರೇಷನ್ ಬೇಕಿತ್ತಂದು. ರೇಷನ್ ನಿಮ್ಗೆ ಕೊಡಲ್ಲ, ನಿಮ್ಗೆ ಕೊಡಲ್ಲ ಅಂತ ಹೇಳ್ದ ಅಜ್ಜ. ಹಂಗೆ ಮಾತಾಡ್ದ, ನಿಮ್ಗೆ ಕೊಡಲ್ಲ, ನೀವು ಅವ್ನು ಹೊಡೆದು ಸಾಯಿಸಿ, ಮೊಮ್ಮಗನ ಸಾಯಿಸಿದ್ದಾನೆ, ನನ್ನ ಮೊಮ್ಮಗಳಿಗೆ ರೇಪ್ ಮಾಡಿದ್ದಾನೆ ಹಂಗಂದೆಲ್ಲ ಹೇಳ್ದ ಅಜ್ಜ. ಅವನೇ ಹಿಡ್ಕೊಂಡು ಹೋದ, ನಾನಿದ್ದೆ. ನೀನು ಗಡೌಟ್ ಅಂತ ಹೇಳಿದ್ರು, ಕೊಟ್ಟಿಲ್ಲ ವೀರಪ್ಪನ. ಸುಮ್ಮನೆ ಎದ್ದು ಬಂದರು ಆ ಊರಿಂದ. ಅಬ್ಬಸ್ ಮಾಡಿಲ್ಲ ನನ್ನ ಕೈಲಿ, ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ, ಅವ್ನು ಸಿಗ್ತಾ ಇಲ್ಲ ಅವನು ಹಂಗಂದೆಲ್ಲ ಹೇಳಿದ್ರು. ಜನ ಈ ಥರ ಹೇಳಿದ್ದಾರೆ ಅವ್ರ ಬಗ್ಗೆ. ನನಗೆ ಅವ್ರ ವ್ಯಕ್ತಿವೇ ನನಗೆ ಗೊತ್ತಿಲ್ಲ. ನಾನು ಇವತ್ತು ನೋಡಿಲ್ಲ ನನ್ನನ್ನು. ನಾನು ಕೇಸಲ್ಲಿ ಸಿಕ್ಕಿರುವಾಗಲೂ ನಾನು ಬಂದು ಅವ್ರು ಭೇಟಿಯಾಗಿಲ್ಲ, ಅಥವಾ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ. ನಾನು ಜೀವಂತವಾಗಿದ್ದಾರೆ, ಈಗಲೇ ಎಲ್ಲೇ ಇದ್ದಾರೆ, ಡ್ಯೂಟಿಲಿದ್ದಾರೆ ಅಂತ ಅನಿಸುತ್ತೆ ನನಗೆ. ಅವ್ರ ಬಗ್ಗೆ ನನಗೆ ಬೇರೆ ಮಾಹಿತಿ ಏನೂ ಇಲ್ಲ. ಆದರೆ ಜನ ಹಿಂಗೆ ಹೇಳಿದ್ದಾರೆ, ವೀರಪ್ಪನ್ ಅವರು ಇಡೀ ನಾನು ಇದ್ದ ಸಮಯವರೆಗೆ ಒಂದು ದಿನಕ್ಕೆ ಒಂದು 100 ಸತಿಯಾದ ಬೈಯೋರು ಅವ್ರಿಗೆ. ಅವ್ರಿಗೆ ಬೈತಾನೇ ಇರೋರು, ಅವ್ರು ಹೆಂಗೆ ಹೊಡಿಬೇಕು ಹೆಂಗೆ ಮಾಡಬೇಕಂತ. ವೀರಪ್ಪನ ಹೇಳಿದ್ರೆ ಎಲ್ಲರೂ ಕೇಳ್ಬಿಡ್ತಾರಂದಿಲ್ಲ. ಜನ ವೀರಪ್ಪನಿಗೆ ನಿನಗೆ ಏನು ಕೊಡೋದಿಲ್ಲ, ನೀನು ಹಿಂಗೆ ಮಾಡಿದ್ರೆ ನಾನು ಕೊಡ್ತಿಲ್ಲ, ಹೋಗಿ ಅಂತ ಹೇಳಿದ್ದಾರೆ. ಈ ಥರ ನನಗೆ ಏನು ಅನಿಸುತ್ತೆ ಅಂದರೆ, ವೀರಪ್ಪನ್ ಮತ್ತು ಪೊಲೀಸ್ ಎರಡಕ್ಕೂ ಜನ ಯಾರು ಸಪೋರ್ಟ್ ಮಾಡಬೇಕಿತ್ತು ಅಂದರೆ ಪೊಲೀಸ್ಗೆ ಮಾಡಬೇಕಿತ್ತು. ಆದರೆ ಪೊಲೀಸ್ ಕೊಟ್ಟಿರುವಂಥ ದೌರ್ಜನ್ಯಗಳು, ಜನರ ಮೇಲೆ ಮಾಡಿರುವಂಥ ಅನ್ಯಾಯಗಳೇ ಅವ್ರಿಗೆ ವಿರುದ್ಧವಾಗಿಯೇ ಜನ ತಿರುಗಿದ್ರು. ಇಲ್ಲ, ಎನಗೆ ಕಾಡು ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು. ನಮ್ಮ ಅಜ್ಜಿ ಕಡೆಯಿಂದ ನನಗೆ ಕಾಡು, ಅದರ ಪ್ರಾಣಿಗಳು, ಹಕ್ಕಿ, ಮರಗಳ ಬಗ್ಗೆ ಸ್ವಲ್ಪ ನಾಲೆಜ್ ಇತ್ತು. ನಾವು ಯಾವೆಲ್ಲ ಸಮಯ ಸಿಗುತ್ತೋ ಅವೆಲ್ಲ ಕಾಡಿಗೆ ಬರೋ. ಯಾಕಂದ್ರೆ ಕಾಡು ನನಗೆ ಈಗಲೂ ಕೂಡ, ಈಗಲೂ ಕೂಡ ನಿಮ್ಮನ್ನು ಅಲ್ಲಿ ಕೂಡ ಮಾತಾಡ್ಬೋದಾಯ್ತು. ಈಗ ಬಂದಿರೋದು ಅಂದರೆ ನನಗೆ ಕಾಡು ಅಂದರೆ ನನಗೆ ಈಗಲೂ ಇಷ್ಟ. ಪರಿಸರ, ಈ ಹಕ್ಕಿಗಳು, ಮರಗಳು, ಇದ್ರ ಬಗ್ಗೆ ನನಗೆ ಭಾಳ ಖುಷಿ ಇದೆ ಆಗಲೂ. ಹಾಗಾಗಿ ಫಸ್ಟ್ ದಿನದಿಂದ ನಾನು ಬರೋವರೆಗೆ ನನಗೇನು ದೊಡ್ಡ ಮಟ್ಟಿಗೆ ಕಷ್ಟ ಕಾಡಲ್ಲಿ ಜರ್ನಿ ಮಾಡೋಕ್ಕಾಗ್ತಾ ಇಲ್ಲ ಹಾಗಂದೇಳಿ ನನಗೆ ತೊಂದರೆ ಇಲ್ಲ. ಆದರೆ ಅವರು ಫಸ್ಟ್ ದಿವಸ ಬಂದು ನಮ್ಮನ್ನು ಹಂಗೆ ಕರ್ಕೊಂಡ್ರು. ಆಮೇಲೆ ಎರಡನೇ ದಿವಸ ಇರಬೇಕು, ಮೂರನೇ ದಿವಸ ನಾನು ಅಂದ್ಕೊಳ್ತೀನಿ, ಅವರು ಒಂದು ದೊಡ್ಡ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರು. ಪೂಜೆ ಎಲ್ಲ ಮಾಡಿ ನಮ್ಮ ಕೈಲೇ ಗನ್ ಕೊಡೋಕ್ಕೆ ಬಂದರು. ಆಗೆಲ್ಲ ಒಂದು ಸತ್ಯಪ್ರಮಾಣ ಮಾಡಿಸ್ಕೊಂಡ್ರು ನಮ್ಮ ಹತ್ರ. ಅದು ಬಂದು ಪೆರಾಮಡುವು ಹಾಗಂದೇಳಿ ಒಂದು ಕಾಳು, ಅದಕ್ಕೆ ಮೇಲೆ ಬೋಲಿ ಅಂತ ಹೇಳ್ತೀವಿ ನಾವು. ಆ ಬೋಲಿ ಕಾಡಲ್ಲಿ ಕಾಯಿ ಹಣ್ಣೆಲ್ಲ ಇಟ್ಟಿದ್ರು, ಕಾಯಿ ಹಣ್ಣೆಲ್ಲ ಇಟ್ಟು ಗಂಧಗಟ್ಟಿ ಕರ್ಪೂರ ಎಲ್ಲ ಹಚ್ಚಿ ಎಲ್ಲರ ಗಣ್ಣುಗಳು ತಂದಿಟ್ಟು ಅವರು ಒಂದು ಮಹಾಭಾರತ ಪುಸ್ತಕ ಇಟ್ಟಿದ್ರು, ಅದನ್ನು ಇಟ್ಟು ವೀರಪ್ಪನ ಮಹಾಭಾರತ ಕಂಟಿನ್ಯೂ ಓದ್ತಾ ಇದ್ರು. ನಾನು ನೋಡುವಾಗ ಸೊಸೈಟಿಗೆ ಗೊತ್ತಾಗಿರೋ ಎಲ್ಲ ಪಿಕ್ಚರ್ ಎಲ್ಲ ಫೋಟೋಸ್ ಎಲ್ಲ ಬಂದವರು ನೋಡಿದ್ರೆ ಒಂದು 10 ಜನ ಇದ್ರು, ಅದರಲ್ಲೇ ಒಂದು 4 ಜನ ಇದ್ರು. ಅದರಲ್ಲಿ ಫೋಟೋಸ್ ಯಾರು ಬಂದಿದೆ ಅವ್ರದ್ದು ಹೇಳ್ಬೋದು. ಈಗೆಲ್ಲ ಅವರವರು ಹೋಗಿ ಅವ್ರವ್ರ ಬದುಕು ನಡೆಸ್ತಾಯಿದ್ದಾರೆ, ಬೇಡ ಅಂತೀನಿ. ಅವರಲ್ಲಿ ಅವ್ರಿಗೆ ಯಾವುದೇ ಅಪರಾಧಗಳೇನೂ ಬಂದಿಲ್ಲ. ಬಂದರು, ವೀರಪ್ಪನ ಇರ್ತಾರೆ, 4 ಜನ ಇರ್ತಾರೆ, ಹೋಗ್ತಾರೆ, ಅಲ್ಲಿ ಕೆಲವರು ಸಿಕ್ಕಾಕೊಂಡ್ರು, ಕೇಸಲ್ಲಿ ಬಂದರು, ಮತ್ತು ಹೊರಡು ಹೋಗಿದ್ದಾರೆ. ನಾನು ಹೇಳಬೇಕಾದ್ರೆ ತುಪ್ಪಾಕಿ ಸಿದ್ದ, ಅವ್ರ ಹೆಂಡತಿ, ವೀರಪ್ಪನ್, ಸೇತುಕುಳಿ, ಮಾದೇಸೇನ್, ಬೇಬಿ ವೀರಪ್ಪ, ಇಷ್ಟು ಜನ ಇದ್ರು. ಆದರೆ ನಾವು 3 ಜನ, ನಾನು ನಮ್ಮ ದೊಡ್ಡಪ್ಪನ ಮಕ್ಕಳಿಬ್ಬರು, ಅಪ್ಪುಸ್ವಾಮಿ, ತಂಗರಾಜ್. 4 ಜನ ಅವ್ರ ಕೇಸು ಆಗಿಲ್ಲ, ಕೇಸಾಯಿತು. ಕೇಸಾಗಿ ಅವ್ರವ್ರ ಮನೇಲಿ ಬಗ್ಗೆ ಇದ್ದಾರೆ. ಈಗ ವೀರಪ್ಪನ ಹತ್ರ ಮಾತಾಡಿದ್ರೆ, ವೀರಪ್ಪನ್ ನಾನು ಅವ್ರ ಜೊತೆಗಿದ್ದೆ, ಅವ್ರ ಬಗ್ಗೆ ಮಾತಾಡ್ತೀನಿ. ಫಸ್ಟ್ ದಿವಸ ನಮ್ಗೆ ಸಾಂಬಾರು, ಅನ್ನ ಕೊಟ್ಟರು, ಮಾಂಸ ಕೊಟ್ಟರು. ಮಾಂಸನೇ ಜಾಸ್ತಿ ತಗೊಳ್ತಾರೆ ಅವರು, ಜಾಸ್ತಿ ಮಾಂಸ ತಗೊಳ್ತಾರೆ, ಸ್ವಲ್ಪ ಅಕ್ಕಿ ರೈಸ್ ತಗೊಳ್ತಾರೆ. ನಾವು ಹೋಗಿ ಮೂರನೇ ದಿನ ಆ ಪೂಜೆ ಆಯಿತು. ಆ ಪೂಜೆ ಹೆಂಗಿತ್ತು ಅಂದರೆ, ಎಲ್ಲ ಗಂಧಗಟ್ಟಿ ಎಲ್ಲ ಹಚ್ಚಿ ಎಲ್ಲ ಗನ್ನುಗಳನ್ನು ತಂದಿಟ್ಟಿದ್ರು. ಎಷ್ಟ 3 ಗನ್ ಇತ್ತು ಅಲ್ಲಿ, ಎಷ್ಟ 3 ಗನ್ ಇತ್ತು ನಮ್ಮ 3 ಜನಕ್ಕೆ. ಆಮೇಲೆ ಅವ್ರ ಕಡೆಯಿಂದ ಒಂದು ಯೂನಿಫಾರ್ಮ್ ಕೊಟ್ಟರು, ಯೂನಿಫಾರ್ಮ್ ಹಾಕ್ಕೊಂಡು ಆ ಪೂಜೆ ಹತ್ರ ಬಂದು ನಿಂತು.
ಅವರು ಎಲ್ಲ ಪೂಜೆ ಎಲ್ಲ ಮಾಡಿ ಗನ್ ಕೊಡಕ್ಕೆ ಮುಂಚೆ ನನ್ನ ಕೈಯಲ್ಲಿ ಫಸ್ಟ್ ಕೊಟ್ಟರು ಗನ್. ಗನ್ ಕೊಡಕ್ಕೆ ಮುಂಚೆ ಅವ್ರು ಹೇಳಿದ್ರು ನೀವು ಬಂದು ಮೂರು ವಿಚಾರಗಳನ್ನು ನೀವು ಪಾಲಿಸ್ಬೇಕು. ಒಂದು, ಯಾವುದೇ ಕಾರಣಕ್ಕೂ ಈ ಗುಂಪನ್ನ ಒಟ್ಟಾರೆ ಇರುವಂಥ ರಕ್ಷಣೆಗೆ ನೀವು ತೊಂದರೆ ಆಗಬಾರ್ದು, ಮತ್ತು ಇಲ್ಲಿರುವಂಥ ನಮಗೆ ಸಪೋರ್ಟ್ ಮಾಡುವಂಥ ಜನರನ್ನು ನಿಮ್ಮ ಜೀವ ಹೋದರೂ ಕೂಡ ಅವ್ರ ಬಗ್ಗೆ ತೋರಿಸ್ಕೊಡ್ಬಾರ್ದು. ಕಾಡೊಳಗಿರುವಂಥ ಸೂಕ್ಷ್ಮತೆಗಳನ್ನು ಎಲ್ಲಿಯೂ ಹೇಳ್ಬಾರ್ದು. ಕಾಡೊಳಗಿರುವಂಥ ಸೂಕ್ಷ್ಮತೆಗಳೆಂದರೆ ಬೇಸಿಗೆಗಾಲದಲ್ಲಿ ಎಲ್ಲಿ ನೀರು ಸಿಗುತ್ತೆ, ಯಾವ ಕಡೆ ಹೋದರೆ ನಿಮ್ಮ ದಾರಿ ತುಂಬ ಲಘುವಾಗುತ್ತೆ, ಒಂದು ದೊಡ್ಡ ಬೆಟ್ಟ ಇರುತ್ತೆ, ಆ ಬೆಟ್ಟವನ್ನು ನಾವು ಕ್ರಾಸ್ ಮಾಡಿ ಓಡಬೇಕು. ಇದರಲ್ಲಿ ಯಾವ ಕಡೆ ಹೋದರೆ ನಿಮಗೆ ಲಘುವಾಗಿ ಸುಸ್ತಾಗದೆ ನೀವು ದಾಟೋಕ್ಕಾಗುತ್ತೆ ಅಂತ ಕೆಲವು ಸೂಕ್ಷ್ಮವಾದಂಥ ಪ್ಲಾನ್ಗಳನ್ನು ಅವ್ರು ಇಟ್ಕೊಂಡಿದ್ದಾರೆ. ಈ ಥರ ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ಬಾಯ್ಬಿಡ್ಬಾರ್ದು. ಮತ್ತು ನಾವು ಕಾಡೊಳಗೆ ಬಚ್ಚಿಟ್ಟಿರುವಂಥ ಆಹಾರಗಳನ್ನು ಹೇಳ್ಕೊಡು, ಯಾರು ಕೇಳಬಾರ್ದು. ಹೊರಗೆ ಹೋದಾಗ ನೀವು ಅಕಸ್ಮಾತ್ ಪೊಲೀಸಲ್ಲಿ ಸಿಕ್ಕಾಕೊಂಡಿದ್ದೀರಿ ಅಥವಾ ಹೊರಗೆ ಹೋಗ್ತೀರಿ ಅಥವಾ ಇನ್ನೇನೋ ಕಾರಣದಲ್ಲಿ ನೀವು ಅರೆಸ್ಟ್ ಆಗ್ತೀರಿ, ಯಾವುದೇ ಕಾರಣಕ್ಕೂ ಈ ಆಹಾರದನ್ನು ಹೇಳ್ಕೊಡ್ಬಾರ್ದು. ಇದು ಮಾತ್ರ ನಮ್ಮ ಹತ್ರ ಸತ್ಯಪ್ರಮಾಣ ಮಾಡಿದೆ. ಮಾಡಿಸಿ ನಮ್ಮ ಕೈಯಲ್ಲೇ ಗನ್ ಕೊಟ್ಟರು. ನಾನು ಗನ್ ತೊಗೊಳ್ಳುವಾಗ ನನ್ನ ಕೈಯೆಲ್ಲ ನಡುಗಿತ್ತು, ಅಯ್ಯೋ ನನ್ನ ಬದುಕು ಮುಗೀತು ಅಂತ. ನನ್ನ ಬದುಕು ಅಷ್ಟೇ, ನಮ್ಮ ಕಾಡೊಳಗೆ ನನ್ನ ಬದುಕು ಮುಗೀತು ಅಂತ ನನಗೊಂದು ಭಯ ಇತ್ತು. ಹಂಗೆ ಕೈ ನಡುಗ್ತಾ ನಡುಗ್ತಾ ಅವ್ರು ಕೊಟ್ಟಿರುವಂಥ ಒಂದು ಮಸಲ್ ಲೋಡಿಂಗನ್ನು ನಾನು ತಗೊಂಡೆ. ಹಂಗೆ ಶುರುವಾಯಿತು ನಮ್ಮ ಜರ್ನಿ. ನಮ್ಮ ಕಾಡಿಂದ ನಾವು ಹಂಗೇ ಹೋಗ್ತಾ 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 ಸುಮಾರು ಮಾತಾಡ್ತಾ ಹೋಗ್ತದೆ. ನಾನು ಕೇಳಿದೆ, ಸರೆಂಡರ್ ಆಗ್ತೀನಿ ಅಂದರೆ ಏನಂತ? ನಮ್ಗೆ ಆ ಪದೆಲ್ಲ ನಮ್ಗೆ ಗೊತ್ತಿಲ್ಲ. ಸರೆಂಡ್ರ್, ಕ್ಷಮೆ ಕೊಡೋದು, ರಾಷ್ಟ್ರಪತಿ ಕ್ಷಮೆ ಕೊಡ್ತಾರೆ ಅಂದರೆ. ರಾಷ್ಟ್ರಪತಿ ಕ್ಷಮೆ ಕೊಡ್ತಾರ? ಹಂಗಂದರೆ ಅಂದೆ, ಈ ಅಲ್ಲಿ ಪೂಲಾನ್ ದೇವಿಂದೇಲಿ ಒಬ್ಬರಿದ್ದರು, ಅವ್ರಿಗೆ ಕಾಂತಿರಾಮ್ ಬಂದುಬಿಟ್ಟು ಕ್ಷಮೆ ಕೊಟ್ಟಿದ್ದಾರೆ, ಆ ಯಮ್ಮ ಬಂದು ಜೈಲಿದ್ದು ಮತ್ತೆ ರಾಜಕೀಯಕ್ಕೆ ಬಂದಿದ್ದಾರೆ ಅಂದರು. ಅವ್ರೇನು ಮಾಡಿದ್ರು? ಅವ್ರು ಸಿಕ್ಕಾಪಟ್ಟೆ ಕೊಳೆ ಮಾಡಿದ್ದಾರೆ, ನಾವು ಕೊಳೆ ಮಾಡಿದ್ದೀವಲ್ಲ, ನಾವು ಮತ್ತೆ ಇನ್ನೇನು ಮಾಡೋದಿಲ್ಲ, ನಾವು ಹೊರಗಡೆ ಹೋಗಿ ಒಳ್ಳೆ ರೀತಿಯಲ್ಲಿ ಬದುಕು ಕಟ್ಕೊಳ್ತೀವಿ, ಆ ಥರ ಒಂದು ಕ್ಷಮೆ ಕೇಳಮ್ಮ ಕೊಡ್ತಾರೆ ಅಂತ. ಯಾರು ಕೊಡೋದು? ರಾಷ್ಟ್ರಪತಿ ಇದ್ದಾರೆ, ಅವ್ರ ಹೆಸರು ಸಂಗ್ರದಯಾಲ್ ಸರ್ಮ ಅಂತ, ಅವ್ರ ಹತ್ರ ನಾವು ಮಾತುಕತೆ ನಡೆಸಮ್ಮ ಅಂತ ಹೇಳಿ ಸುಮಾರು ಕ್ಯಾಸೆಟ್ಗಳನ್ನು ಮಾತಾಡಿ ನಾವು ಇರುವಾಗಲೇ ಕೊಡೋಕೆ ಶುರು ಮಾಡಿದ್ವಿ. ಅದು ಯಾವುದೇ ರಿಪ್ಲೈ ಇಲ್ಲ, ಅದ್ರ ಬಗ್ಗೆ ಏನಿಲ್ಲ. ಆಮೇಲೆ ಒಂದು ದಿವಸ BBC ನ್ಯೂಸಲ್ಲಿ ಪೆರು ಅಂತ ಹೇಳಿ ಒಂದು ದೇಶ, ಆ ಪೆರು ದೇಶದಲ್ಲಿ ಒಂದು ಕಿಡ್ನಾಪ್ ಆಗುತ್ತೆ. ಒಂದು ಕಿಡ್ನಾಪ್ ಮಾಡಿಕೊಂಡು ಅವರು ಏನೋ ಒಂದು ದೊಡ್ಡ ಬೇಡಿಕೆ ಇಡ್ತಾರೆ ಯುರೋಪ್ ಖಂಡದಲ್ಲಿ, ಪೆರು ಆಗಂದಲ್ಲಿ ಒಂದು ನಾಡು, ಅದು BBCಲಿ ಬರ್ತದೆ. ಅದು ಫುಲ್ಲ ವೀರಪ್ಪನ ಫಾಲೋಅಪ್ ಮಾಡ್ತಾರೆ, ಕೇಳ್ತಾರೆ ಏನು ಈ ಸುದ್ದಿ, ಇವತ್ತಿನ ಸುದ್ದಿ ಏನಿತ್ತು, ನಾಳೆ ಏನಾಯ್ತು ಅಂತ. ಅದು ಒಂದು ವಾರ ನಡೀತದೆ. BBC ಡೈಲಿ ಕೇಳ್ತಾರಲ್ಲ, ಅದು ಸುದ್ದಿ, ವರ್ಲ್ಡ್ ಸುದ್ದಿ. ಅದು ಒಂದು ಥಿಯೇಟ್ರೊಳಗೆ ಯಾರೋ ಒಬ್ಬರು ಕಿಡ್ನಾಪ್ ಮಾಡಿ ಇಟ್ಕೊಳ್ತಾರೆ, ಮಾಡಿ ಇಟ್ಕೊಂಡು ಯಾರೋ ಜೈಲಿರೋರಿಗೆ ಯಾರೋ ಬಿಡುಗಡೆ ಮಾಡೋಕ್ಕೆ ಹೇಳ್ತಾರೆ ಅವರು. ಸರ್ಕಾರ ಬಿಡುಗಡೆ ಮಾಡುತ್ತೆ. ಗೋವಿಂದ, ನಾವು ಗೋವಿಂದನ ಹತ್ರ ಹೇಳೋದು, ಗೋವಿಂದ ನಾವು ಯಾಕೆ ನಾವು ಕೆಲವು ಅಧಿಕಾರಿಗಳನ್ನು ಹಿಡ್ಕೊಂಡು ಸರ್ಕಾರಕ್ಕೆ ಸಮಯ ಕೊಡಿದ್ದು ಕೇಳಿದ್ರೆ ಕೊಡ್ತಾರೆ, ದೊಡ್ಡ ಆಫೀಸರ್ಗಳನ್ನು ಹಿಡಿಯಮ್ಮ. ಆ ಥರ ಆಲೋಚನೆ ಈ ಕಿಡ್ನಾಪ್ ಒಳಗೆ ಬಂತವ್ರು. ಕಿಡ್ನಾಪ್ ಇತ್ತು, ಆ DSP ಎಲ್ಲ ಕಿಡ್ನಾಪ್ ಮಾಡಿದ್ರು ದುಡ್ಡಿಗಾಗಿ. ದುಡ್ಡು ಇಸ್ಕೊಂಡು ಬಿಟ್ರು ಅಷ್ಟೇ. ದುಡ್ಡು ಈಗ ಅಂಜೂರಲ್ಲಿ ಒಂದು 3 ಜನ ಫಾರೆಸ್ಟ್ನವ್ರಿಗೆ ಹಿಡಿದ್ರು, ದುಡ್ಡು ಕೇಳಿದ್ರೆ ದುಡ್ಡು ಕೊಟ್ಟರು, ದುಡ್ಡು ಇಸ್ಕೊಂಡು ಬಿಟ್ರು ಅವ್ರೆ. ಅಷ್ಟು ಮಾತ್ರ ಇತ್ತು. ಈಗ ಸರೆಂಡರ್ ಆಗಬೇಕು ಹಾಗಂದ ಅವ್ರ ಬಯಕೆ ಇತ್ತಲ್ಲ, ಅದಕ್ಕೆ ಅವ್ರು ಈ ಥರ ದಾರಿಯನ್ನು ಹುಡುಕಕ್ಕೆ ಶುರು ಮಾಡಿದ್ರು. ಹಿಂಗೆ ಕಾಡೊಳಗೆ ನಾವು ಮೆಲ್ಲ ಮಾತಾಡ್ತಾ ಹಂಗೆ ಸರ್ ಯಾರು ಕಿಡ್ನಾಪ್ ಮಾಡಬೇಕಾದ್ರೆ ಯಾರು ಮಾಡಬೇಕು ಇದು ಡಿಸ್ಕಸ್ ಆಗ್ತಾನೇ ಇರುತ್ತೆ. ಆಗ ನಾವು ಒಂದು ಕಡೆ ಹೋಗ್ತೀವಿ, ಮಾತಾಡ್ತೀವಿ, ಬರ್ತೀವಿ. ಹಂಗೆ ಕ್ಯಾಂಪ್ ಅಲ್ಲಿ ಅದು ಒಟ್ಟಾರ ವೀರಪ್ಪನ್ ಆ ಗುಂಪೊಳಗೆ ಭಾಳ ಸೂಕ್ಷ್ಮವಾದ ಪ್ರಮುಖವಾದ ವ್ಯಕ್ತಿ ಅಂದರೆ ನಾನು ಸೇತುಕುಳಿ. 1,000 ವೀರಪ್ಪನ ಒಬ್ಬ ಸೇತುಕುಳಿ. ನನ್ನ ದೃಷ್ಟಿಯಲ್ಲಿ ವೀರಪ್ಪನ್ ಅಷ್ಟು ಟ್ಯಾಲೆಂಟ್ ಆಗಂದಿಲ್ಲ, ಟ್ಯಾಲೆಂಟೇ ಇಲ್ಲಂದಿಲ್ಲ, ಆದರೆ ಸೇತುಕುಳಿ ಅಂಥ ವ್ಯಕ್ತಿಯೇ ನಾನು ಇವತ್ತಿನವರೆಗೆ ನೋಡಿಲ್ಲ. ಜೈಲಲ್ಲಿ ಸುಮಾರು 100,000 ಅಪರಾಧಿಗಳು, ಬೇರೆ ಬೇರೆ ಕ್ರಿಮಿನಲ್ಸ್ಗಳು, ಬೇರೆ ಬೇರೆ ಟ್ಯಾಲೆಂಟ್ ಇರೋ ವ್ಯಕ್ತಿಗಳೆಲ್ಲ ನಾನು ಜೈಲಲ್ಲಿ ನೋಡಿದ್ದೀನಿ. ಆದರೆ ಸೇತುಕುಳಿ ಥರ ಒಂದು ಸೂಕ್ಷ್ಮವಾದ, ಒಂದು ಭಯಂಕರ, ಅವರು ಇಂಟೆಲಿಜೆಂಟ್ ಆದ ಒಂದು ಮನುಷ್ಯನ ನಾನು ಇವತ್ತಿನವರೆಗೆ ನೋಡಿಲ್ಲ. ಅವರ ವಿಶಿಷ್ಟ ಗುಣ ಅಂದರೆ, ನಾನು ಅವ್ರ ಜೊತೆಗೆ 3 ಇದ್ದನಲ್ಲ, ಅವ್ರು ಮಾತಾಡಿರೋ ಮಾತುಗಳನ್ನು ಲೆಕ್ಕ ಮಾಡಿ ನೋಡಿದ್ರೆ ಒಂದು 5 ಇರ್ಬೋದು, 5 ಇರ್ಬೋದು ಇಷ್ಟೇ. ಅವ್ರ ಮಾತು ಭಾಳ ಕಡಿಮೆ. ಅವ್ರು ಎಲ್ಲಿ ಕೂತ್ಕೊಂಡ್ರು ಕೂಡ ಈಗ ನೀವು ಕಣ್ಣಲ್ಲಿ ನೋಡ್ತೀರಾ, ಕಿವಿಯಲ್ಲಿ ಕೇಳ್ತೀರಾ, ಹೌದು ತಾನೆ? ಅದರ ಸೇತುಕುಳಿ ಮೂಗಿಂದ ಪರಿಸರಗಳನ್ನು ಅಬ್ಸರ್ವ್ ಮಾಡ್ತಾರೆ. ಮೂಗು, ಕಣ್ಣು, ಕಿವಿ ಇದೆಲ್ಲನೂ ಕೂಡ ಅಬ್ಸರ್ವ್ ಮಾಡ್ತಾರೆ. ಪ್ರತಿಯೊಂದು ಕಾಡಲ್ಲಿ ನಡೆಯುವಂಥ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಕೂಡ ಸೇತುಕುಳಿ ಗೊತ್ತಿರುತ್ತದೆ. ಅವ್ರಿಗೆ ಮಾತಾಡ್ತಾ ಇದ್ದಾರೆ, ಅಲ್ಲಿ ಏದೋ ಎಲ್ಲಿಯೋ ಒಂದು ಅಕ್ಕಿ ಕಿರ್ಚಾಡುತ್ತೆ, ಈ ಅಕ್ಕಿ ಏನು ಜನ ಬಂದಿದ್ದಾರಾ, ಪ್ರಾಣಿಗಳು ಬಂದಿದೆಯಾ, ಅಥವಾ ಇನ್ನೂ ಏನಿದೆ ಅಂತ ಗೊತ್ತಾಗುತ್ತೆ. ಟಕ್ ಅಂತ ಅಲ್ಲಿ ಅಲರ್ಟ್ ಆಗ್ತಾರೆ. ಇದು ಆ ಗುಂಪಲ್ಲಿ ಬೇರೆ ಎಲ್ಲರ ಹತ್ರ ಇದೆ ಈ ನಾಲೆಜ್, ಆದರೆ ಎಕ್ಸ್ಟ್ರಾಆರ್ಡಿನರಿಯಾಗಿ ಸೇತುಗಳ ಹತ್ರ ಇದೆ. ಅವ್ನು ನಿದ್ದೆ ಮಾಡುವಾಗ ಕೂಡ ಒಂದು ಕೈ ಗನ್ ಮೇಲೆ ಇರುತ್ತೆ, ಕಿವಿ ಒಂದು ಎಲ್ಲ ಹಂಗೇ ಹೋಗ್ತಾರೆ. ಅವರು ಯಾವತ್ತೂ ಫುಲ್ಲು ನಿದ್ದೆಯಲ್ಲೇ ನಾನು ಯಾವತ್ತೂ ನೋಡಿಲ್ಲ ಅವರನ್ನು. ಒಂದು ಸಣ್ಣ ಒಂದು ಕಟ್ಟಿ ಟಕ್ಕನ್ನು ಕಟ್ಟಾದ್ರೂ ಕೂಡ ಕಣ್ಣು ಬಿಡ್ತಾರೆ ಮನಸ್ಸು. ಅಷ್ಟು ಎಚ್ಚರಿಕೆ ಆದಂಥ ವ್ಯಕ್ತಿ. ಪ್ರತಿಯೊಂದು ಆ ವೀರಪ್ಪನ ಹತ್ರ ಇರುವಂಥ ಗುಂಪು, ಪ್ರತಿಯೊಂದು ಘಟನೆಗಳು ಏನೇ ನಡೆದ್ರೂ ಕೂಡ, ಏನೇ ಮಾಡಿದ್ರು ಕೂಡ, ಅದು ಸೇತುಕುಳಿಯವರ
ಆಲೋಚನೆ ಇಲ್ಲದೆ ಅವರ ಡೈರೆಕ್ಷನ್ ಇಲ್ಲದೆ ಏನು ನಡೆಯಲ್ಲ. ವೀರಪ್ಪನ ಕೂಡ ಸೇತುಕುಳಿ ಮಾತನ್ನು ತಗಲಾಕಿ ಬೇರೆ ಯಾವ ಕೆಲಸನೂ ಮಾಡೋದಿಲ್ಲ. ವೀರಪ್ಪನ ಸೇತುಕುಳಿ ಅವರ ಒಡನಾಟ ಹೆಂಗಿತ್ತು ಅಂದರೆ, ಒಂದು ಅಕಸ್ಮಾತ್ ಸೇತುಕುಳಿ ಸತ್ತೋಗಿದ್ದಾರೆ ಇಟ್ಕೊಳ್ಳಿ, ಯಾವುದೋ ಒಂದು ಕಾಡಲ್ಲಿ ಪ್ರಾಣಿಗಳು ಹೊಡಿತು ಏನಾದರೂ ಆಯಿತು, ವೀರಪ್ಪನ ಬದುಕ್ಬಿಡೋರು. ವೀರಪ್ಪನ ಸತ್ತೋಗಿದ್ದರೆ ಒಂದು ಸೆಕೆಂಡ್ ಕೂಡ ಸೇತುಕುಳಿ ಬದುಕಿಲ್ಲ. ವೀರಪ್ಪನ ಸತ್ತೋಗಿದ್ರೆ ಒಂದು ಸೆಕೆಂಡ್ ಕೂಡ ಸೇತುಕುಳಿ ಬದುಕಿಲ್ಲ. ಹಂಗಿತ್ತು ಅವ್ರ ಬಾಂಧ್ಯ, ಅವ್ರ ದೋಸ್ತಿ, ಫ್ರೆಂಡ್ಶಿಪ್. ಹಂಗೆ ಒಂದು ಸ್ವಾಮಿ ಭಕ್ತ ತಲೆದಂಡದಲ್ಲಿ ಕಳ್ಳಪ್ಪನ ಥರ ಇದ್ದ. ಹಂಗೆ ವೀರಪ್ಪನ ಹಿಂಗೆ ಅಂದರೆ ಹಂಗೆ ಏನಾದರೂ ಕಾಲೊಳಗೆ ಸಿಕ್ಕಾಪಟ್ಟೆ ತೊಂದರೆಗಳಾಗುತ್ತೆ, ಪ್ರಾಣಿಗಳು ಬರುತ್ತೆ, ಅಟ್ಯಾಕ್ ಆಗುತ್ತೆ, ಹಿಂಗೆ ಆಗುತ್ತೆ. ಫಸ್ಟ್ ಹೊಡ್ತಾ, ಫಸ್ಟ್ ಅಟ್ಯಾಕ್, ಗನ್ ಫಸ್ಟ್ ಏಟು ಸೇತುಕುಳಿದ್ದೇ ಇರುತ್ತೆ. ಅವ್ರು ಹೇಳ್ತಾರೆ, ನಂದು ಕಿವಿಕ್ಕಿ ಕೆಳಗೆ ಅರ್ಧ ಇಂಚು ಕೆಳಗೆ ಹೊಡೆದಿರ್ತೀನಿ, ಅದೇ ನಮ್ಮ ಏಟನ್ನು ಹೇಳ್ತಾರೆ. ಪಕ್ಕ ಹೇಳಿ ನನ್ನ ಬುಲ್ಲೆಟ್ ಹಿಂಗೆ ಹೊಡೆದಿರ್ತೀನಿ ಹೇಳ್ತಾರೆ. ಸೇತುಕುಳಿ ಕೈಯಿಂದ ಒಂದು ಬುಲ್ಲೆಟ್ ಕೂಡ ಮಿಸ್ಪ್ಲೇಯರ್ ಆಗಿಲ್ಲ, ಒಂದು ಸತಿ ಕೂಡ ಆಗಿಲ್ಲ. ವೀರಪ್ಪನ ಮಿಸ್ಪ್ಲೇಯರ್ ಮಾಡಿದ್ದಾರೆ, ಸಿಕ್ಕಾಪಟ್ಟೆ ಆಗಿದೆ. ಹೊಡೆದಿದ್ದಾರೆ, ಹೊಡೆತಾ ಬಿದ್ದಿರಲಿಲ್ಲ, ಓಡಿ ಬಂದಿರುತ್ತೆ. ಹಂಗಿದ್ದಾರೆ ಸೇತುಕುಳಿ. ನಾವು ಒಂದು ಸತಿ ಒಂದು ಪೊಲೀಸ್ಗೆ ನಮಗೆ ಒಂದು ಸಂಘರ್ಷ ಶುರುವಾಯಿತು. ನಾವು ಅಲ್ಲಿಂದ ಎಲ್ಲ ಪರಾರಿ ಆಗಿದ್ದೀವಿ, ಅಲ್ಲಿ ಎಲ್ಲ ಅಡುಗೆ ಪದಾರ್ಥಗಳೆಲ್ಲ ಬಿಟ್ಟಿದ್ದೀವಿ, ಏನೂ ಸಿಕ್ಕಿಲ್ಲ ಅಲ್ಲಿ. ಗನ್ನು, ಗುಂಡು, ಮದ್ದು, ಎಕ್ಸ್ಪ್ಲೋಸಿವ್ ಇದು ಮಾತ್ರ ಇದೆ ನಮ್ಮ ಹತ್ರ, ಇದು ಮಾತ್ರ ತಗೊಂಡು ನಾವು ಓಡೋಗಿದ್ದೀವಿ. ಆಮೇಲೆ ಅಲ್ಲಿ ಹೋಗಿ ಹೋಗ್ತಾ ಹೋಗ್ತಾ ಹೇಳ್ತಾರೆ, ಒಂದು 25 ಕಿಲೋಮೀಟರ್ ಹೋದರೆ ಅಲ್ಲಿ ಒಂದು ಕಡೆ ನಾವು ಆಹಾರ ಇಟ್ಟಿದ್ದೀವಿ. 25 ಕಿಲೋಮೀಟರ್ ನಡಿಬೇಕಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗಿದ್ದೀವಿ. ಆಲ್ರೆಡಿ ಒಂದು ದಿವಸ ನೈಟ್ ಎಲ್ಲಿ ಉಳಿದಿದ್ವಿ, ಮಾರನೇ ದಿವಸ ಹೋಗ್ಬೇಕು. ನಾನೇನು ಅಂದ್ಕೊಂಡೆ, ಆಹಾರ ಇಟ್ಟಿದ್ದೆ ಅಂದರೆ 1 ವರ್ಷ 2 ವರ್ಷ 3 ವರ್ಷಕ್ಕೆ ಮುಂಚೆ ಇಟ್ಟಿರ್ಬೋದು ಅಂತ. ಆಮೇಲೆ ಆಯಿತು, 25 ಕಿಲೋಮೀಟರ್ ಹೋದ. ಅಲ್ಲಿ ಹೋದ್ಮೇಲೆ ಒಂದು ಪಾತ್ರ ಮಾತ್ರ ರೆಡಿ ಮಾಡ್ಕೋಬೇಕಂದ್ರೆ, ಹೋಗುವಾಗಲೇ ಒಂದು ಅಲ್ಲಿ ಒಂದು ಪಾತ್ರ ತಗೊಂಡು ಹೋಗಿದ್ವಿ. ಹೋಗಿ ಒಂದು ಕಡೆ ಒಂದು ರೌಂಡ್ ಮಾಡ್ತಾರೆ, ಒಂದು ಕಟ್ಟಿ ತಗೊಂಡು ಹಿಂಗೆ ರೌಂಡ್ ಮಾಡ್ತಾರೆ, ಇದರೊಳಗೆ ತೆಗೀರಿ ಅಂತ, ಗುಂಡಿ ತೆಗೀರಿ ಅಂತ. ಗುಂಡಿ ಅಲ್ಲಿ ನೋಡಿದ್ರೆ ಅಲ್ಲಿ ಜನ ಬಂದು ಹೋಗಿರೋಕ್ಕೆ ಏನು ಯಾವ ಗುರುತಿಲ್ಲ, ಯಾವ ಇಟ್ಟಿದ್ದೀರಿ ಇಲ್ಲಿ ಅಂತ. ನಾವೊಂದು 22 ವರ್ಷಕ್ಕೆ ಮುಂದೆ ಈ ಕಡೆ ಬಂದಿದ್ದೀವಿ, ಅಲ್ಲಿ ಇಟ್ಟು ಆ ಸಮಯದಲ್ಲಿ ಇಟ್ಟಂತ 22 ವರ್ಷಕ್ಕಿಂತ. ಅವ್ರ ಜೋಡಿ ಮಾತಾಡಬೇಕು ಅಂದರೆ ನೀವು ಫೋನ್ ನಂಬರ್ ಅವ್ರದ್ದು ಕೇಳಬಾರ್ದು. ಸರ್, ನಿಮ್ದು ಏನು ಫೇಸ್ಬುಕ್ ಏನಿದೆ? ಯಾಕಂದ್ರೆ ನಾನು ಇಲ್ಲಿವರೆಗೂ ಇವ್ರನ್ನ ಭೇಟಿಯಾಗಬೇಕಂದ್ರೆ ಯಾವತ್ತೂ ಫೋನ್ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ಅಲ್ಲಿಂದ್ರೆ ಬೆಂಗಳೂರಿನಿಂದ ನೇರವಾಗಿ ಸೇಲಂವರೆಗೆ ಬಂದು ಅವ್ರನ್ನ ಭೇಟಿಯಾಗ್ತಾ ಇದ್ದೆ. ಫೋನ್ನಲ್ಲಿ ಅವ್ರು ಯಾವಾಗೂ ಸಿಗುವುದಿಲ್ಲ. ಅಂಬುರಾಜ್ ಈರೋಡ್ ಅಂತೇಳೋರು ಫೇಸ್ಬುಕ್ ಇದೆ, ಆ ಫೇಸ್ಬುಕ್ನಲ್ಲಿ ನೀವು ಅವ್ರನ್ನ ಕನೆಕ್ಟ್ ಆಗ್ಬೋದು. ಸಾಮಾನ್ಯವಾಗಿ ಅವ್ರ ಫೋನು ಇನ್ನೊಂದು ಏನು ಬಳಕೆ ಮಾಡೋದಿಲ್ಲ. ಏನು ಬುಡಕಟ್ಟು ಜನಾಂಗ ಇರ್ಬೋದು, ಸಮಾಜದಲ್ಲಿ ತುಳಿತಕ್ಕೊಳಗೆ ಯಾರು ಆಗಿದ್ದಾರೆ ಅವ್ರನ್ನ ಮೇಲೆತ್ತುವಂಥ ಕೆಲಸ ಮಾಡ್ತಾ ಇರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಮಾಡ್ತಾ ಇದ್ದಾರೆ. ಹೀಗಾಗಿ ಬೇರೆ ಏನಾದರೂ ಇದ್ರೆ ನೀವು ಅವ್ರನ್ನ ಅವ್ರ ಫೇಸ್ಬುಕ್ ಥ್ರೂ ಕಾಂಟ್ಯಾಕ್ಟ್ ಮಾಡಿ, ಅವರ ಫೇಸ್ಬುಕ್ನಲ್ಲಿ ಇರುವಂತಹ ಕೆಲವೊಂದು ಅವರ ಭಾಷಣಗಳನ್ನು ಕೇಳಿ. ನನಗನ್ಸುತ್ತೆ ಇನ್ನೇನು ಮಾರ್ಚ್ ತಿಂಗಳಲ್ಲಿ ಒಂದು ಬೆಂಗಳೂರಲ್ಲಿ ನಾಟಕ ಅವ್ರು ಆಡ್ಲಿಕ್ಕೆ ಬರ್ತಾರೆ. ಯಾಕಂದ್ರೆ ಈಗಾಗಲೇ ನಾನು ನಿಮ್ಗೆ ಹಿಂದೆನೇ ಅವ್ರು ಹೇಳಿದ್ರು ನನಗೆ, ತಲೆದಂಡ ಎಲ್ಲ ನಾಟಕಗಳು ನಾನು ಕೆಲಸ ಮಾಡಿದ್ದೇನಂತೇಳಿ. ಹಾಗೇನೆ ಅವ್ರು ಇನ್ನೇನು ಅವ್ರದ್ದು ಒಂದು ಸಿನಿಮಾನು ತಮಿಳಲ್ಲಿ ರಿಲೀಸ್ ಆಗ್ತಾ ಇದೆ, ಹಾಗೆ ವೆಬ್ ಸಿರೀಸು ಅವ್ರದ್ದು ಬರುತ್ತೆ, ಬೇರೆ ಬೇರೆ ಸಿನಿಮಾಗಳು ಬರುತ್ತೆ, ಹಾಗೆ ನಾಟಕನೂ ಕನ್ನಡದಲ್ಲಿ ಬರುತ್ತೆ. ಯಾರಾದರೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕಂದ್ರೆ ಅಂಬುರಾಜ್ ಈರೋಡ್ ಅಂತೇಳೋರು ಫೇಸ್ಬುಕ್ ಇದೆ, ಆ ಫೇಸ್ಬುಕ್ನಲ್ಲಿ ನೀವು ಅವ್ರನ್ನ ಕನೆಕ್ಟ್ ಆಗ್ಬೋದು. ಫೇಸ್ಬುಕ್ ಮುಖಾಂತರ ಕನೆಕ್ಟ್ ಮಾಡಿ ಅಂತೇಳಿ ಧನ್ಯವಾದ. ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ. ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.